ಎಲ್ಲರಿಗೂ ನಮಸ್ತೆ. ಏನು ಇವತ್ತು ಚಂದ್ರಯ್ಯ ಸರ್ಗೆ ಚಿಕ್ಕದಾಗಿ ಒಂದು ನಮ್ಮ ಕಡೆಯಿಂದ ನಮ್ಮ ಸಂಘಟನೆಯಿಂದ ಒಂದು ಸನ್ಮಾನ. ಏನಂದರೆ 2000 ಇಸ್ವಿನಲ್ಲಿ ತಮಟಮಾಯಕನಹಳ್ಳಿ ಹಳ್ಳಿನಲ್ಲಿ ತಮಟಮಾಯಕನಹಳ್ಳಿನಲ್ಲಿ ಇವರು ಶಿಕ್ಷಕರಾಗಿ ಹೋಗ್ತಾರೆ. ಹೋದಾಗ ಹಳ್ಳಿನಲ್ಲಿ ವ್ಯವಸ್ಥೆ ಕರೆಕ್ಟಾಗಿರೋದಿಲ್ಲ ಮಕ್ಕಳಿಗೆ, ಅಂದರೆ ಬಟ್ಟೆ ಇರೋ ಸರಿಯಾಗಿ ವ್ಯವಸ್ಥೆ ಸರಿಯಾಗಿರಲ್ಲ. ಅದು ನಮ್ಮ ಕರ್ನಾಟಕ ಬಾರ್ಡ್ರು ಬೇರೆ, ಕರ್ನಾಟಕ ಬಾರ್ಡ್ರಲ್ಲಿ ತಮಿಳು ಅದೆಲ್ಲ ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ಸಾರ್ ಬಂದು ಇಲ್ಲಿ ತಮಿಳು ಮಾತಾಡ್ಬೋದು, ಕನ್ನಡ ಮಾತು ನಾವೆಲ್ಲ ಕನ್ನಡ ಮಾತಾಡಬೇಕು ಅಂದ್ಬಿಟ್ಟು ಅದು ತಿಳಿ ಹೇಳಿ ಮತ್ತು ಅವ್ರಿಗೆಲ್ಲ ಬಟ್ಟೆ ವ್ಯವಸ್ಥೆ ಎಲ್ಲ ರೆಡಿ ಮಾಡಿ ಅವರಿಗೆ ಶಾಲೆಗೆ ಬರೋ ಥರ ಮಾಡ್ತಾ ಇರ್ತಾರೆ. ಆವಾಗಿನ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾ ಇರ್ತಾರೆ. ಈಗ ಒಂದ್ಸಲ ಇವರು ಊರಿಂದ ಆ ಊರಿಗೆ ಹೋಗ್ಬೇಕಂದ್ರೆ ಒಂದು ನದಿ ಇರುತ್ತೆ, ನದಿ ದಾಟಬೇಕು. ಆವಾಗ ಅದು ನದಿ ದಾಟಬೇಕಂದ್ರೆ ಒಂದು ಅವ್ರಿಗೆ ಅಣೆಕಟ್ಟು ಸರಿಯಾಗಿರೋದಿಲ್ಲ, ನೀರೇನೋ ತುಂಬಿಕೊಂಡ್ರೆ ಇವ್ರು ಪಾಪ ಸರ್ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು, ನೀರಲ್ಲೇ ನಡ್ಕೊಂಡು ಹೋಗಿ ಪಾಠ ಮಾಡ್ತಾಯಿದ್ರು. ಬ್ರಿಡ್ಜ್ ಇರಲ್ಲ, ಬ್ರಿಡ್ಜ್ ಇರೋದಿಲ್ಲ, ನಡ್ಕೊಂಡು ಹೋಗಿ ಪಾಠ ಮಾಡ್ತಾಯಿದ್ರು. ಆ ಸಮಯದಲ್ಲಿ ತಮ್ಮಂಥ ಅಣ್ಣ ತಮ್ಮಂದರು ಮೀಡಿಯಾದವರು ಮತ್ತು ಪತ್ರಿಕೆಯವರೆಲ್ಲ ಸೇರಿ ಅವ್ರಿಗೆ ಅವ್ರಿಗೆ ಸಹಾಯ ಮಾಡಿ ಅವ್ರ ಕಡೆಯಿಂದ ಸರ್ಕಾರಕ್ಕೆ ಅದು ಮುಟ್ಟಿಸಿ ಅಲ್ಲಿ ಎರಗೋಳ್ ಅಣೆಕಟ್ಟನ್ನು ನಮ್ಮ ರೂವಾರಿಯಾಗಿ ನಮ್ಮ ಸಾರ್ ಕಡೆಯಿಂದ ರೂವಾರಿಯಾಗಿ ಇದು ಮಾಡಿ ರೆಡಿ ಮಾಡಿಸ್ತಾರೆ. ಸೊ ಈಗ ಚಂದ್ರಯ್ಯ ಅಂತ ರೆಡಿ ಮಾಡಿಸ್ತಾರೆ. ಈಗ ಆ ಶಾಲೆ ಮತ್ತು ಆ ಶಾಲೆಗೆ ಹೋಗ್ಬೇಕಂದ್ರೆ ಆ ಅಣೆಕಟ್ಟು ಆ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ಇನ್ನೂ ಇವರು ಇದೇ ಥರ ಬೇರೆ ಕೆಲಸಗಳೆಲ್ಲ ಮಾಡಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬೇಕಂತ ಮತ್ತು ಸರ್ಕಾರ ಇವ್ರನ್ನ ಗುರುತಿಸಬೇಕಂದು ತಮ್ಮಲ್ಲಿ ಕಳಕಳಿಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.